ಕರ್ನಾಟಕದ ನನ್ನ ಎಲ್ಲ ಅಭಿಮಾನಿಗಳಿಗೆ ನನ್ನ ಸ್ನೇಹಿತರಿಗೆ ಎಲ್ಲೋ ಆಶ್ರಮದಲ್ಲಿ ನಾನು ಮತ್ತು ನಮ್ಮ ಅಕ್ಕ ನಮ್ಮ ತಾಯಿ ನಾವು ಅನಾಥರಾಗಿ ಬದುಕಬಿಡಬಾರ್ದು ಅಂತ ನನಗೋಸ್ಕರ ಅಷ್ಟು ಒಂದು ಹೋರಾಡಿ ನನಗೆ ಫಿನಾನ್ಷಿಯಲ್ ಹೆಲ್ಪ್ ಮಾಡಿದಂಥ ಪ್ರತಿಯೊಬ್ಬ ಅಭಿಮಾನಿಗಳಿಗೂ ಹಿರಿಯರಿಗೂ ಬಂಧು ಮಿತ್ರರಿಗೂ ಎಲ್ಲರಿಗೂ ನನ್ನ ಒಂದು ನಮಸ್ಕಾರಗಳು. ನಿನ್ನೆ ಅಮ್ಮನ ಒಂದು 11ನೇ ದಿನ ಕಾರ್ಯ, ಅದನ್ನೆಲ್ಲ ತುಂಬ ಒಂದು ಶ್ರದ್ಧೆಯಿಂದ ಮಾಡಿಬಿಟ್ಟೆ. ಮಾಡ್ತಿದ್ದಾಗ ಕರ್ನಾಟಕ ವಾಣಿಜ್ಯ ಮಂಡಳಿಯಿಂದ ಹಿರಿಯರು ಮಾತಾಡಿದ್ರು, ಅದು ಅಕೌಂಟ್ ಬಗ್ಗೆ ಕೇಳಿದ್ರು. ವಿಘ್ನೇಶನ ಅಕೌಂಟಲ್ಲಿ ಅಭಿಮಾನಿಗಳು ಹಾಕಿ ಅದೊಂದು ಕಡೆ ಅದು ಪಾಡಿಗಿದೆ, ಅದರ ಬಗ್ಗೆ ಏನೂ ಸಂಶಯ ಇಲ್ಲ, ಅದರ ಬಗ್ಗೆ ಹೆಚ್ಚಿನ ಮಾತುಕತೆಯ ಅವಶ್ಯಕತೆ ಇಲ್ಲ, ಏನೂ ಇಲ್ಲ. ಆದರೆ ಮತ್ತೆ ಅದು ನಮ್ಮ ತಾಯಿ ಕಾರ್ಯ ಮಾಡ್ತಿದ್ದಾಗ ಮತ್ತೆ ಅದರ ಬಗ್ಗೆ ಒಂದು ಪ್ರಸ್ತಾಪ ಆಗಿ ಸ್ವಲ್ಪ ಒಂದು ಮನಸ್ಸು ನೋವಾಗಿ ಮತ್ತೆ ಅದನ್ನಲ್ಲೇ ಬಿಟ್ಬಿಟ್ಟು ಸರಿ ನೋಡ್ಕೊಳ್ಳೋಣ ನಾನು ತಗೊಳ್ತೀನಿ ಅಂತ ಬಿಟ್ಬಿಟ್ಟೆ. ಆಮೇಲೆ ಇವತ್ತು ಅಮಾವಾಸ್ಯೆಗೆ ದುಡ್ಡು ಕೊಡೋದು ಬೇಡ ಅಂದರು, ಸರಿ ಅಂತ. ಸೊ ನಾಳೆಗೆ ಹೋಗಿದೆ, ನನಗೆ ಗೊತ್ತಿಲ್ಲ. ಇದರ ಮಧ್ಯೆ ಹುಚ್ಚ ವೆಂಕಟಣ್ಣ ಬಂದು, ಅವ್ರು ತುಂಬ ಕಷ್ಟದಲ್ಲಿದ್ದಾರೆ. ಹುಚ್ಚ ವೆಂಕಟಣ್ಣ, ವೆಂಕಟಣ್ಣಗೆ ನಾನು 10 ಸಾರಿ ಹೇಳಿದೆ, ಅಣ್ಣ ಎಲ್ಲರೂ ನನಗಿವಾಗ ಸಹಾಯ ಮಾಡಿದ್ದಾರೆ, ನಾನು ಸ್ವಲ್ಪ ಚೇತರಿಸ್ಕೋಬೋದು ಅನ್ನೋವಾಗ ದಯವಿಟ್ಟು, ಇನ್ಫ್ಯಾಕ್ಟ್ ನಾನು ಅಪ್ಪಾಜಿಗೆ ಟ್ರೀಟ್ಮೆಂಟ್ ನಾನು ಏನಾದರೂ ಹಾಕ್ಬೋದಾ ಅಂತ ಕೇಳಿದಾಗಲೂ ಅದನ್ನು ಅವರು ನನ್ನ ಮೇಲೆ ಆನೆ ಮಾಡಲೇಬಾರ್ದು ಅಂದ್ಬಿಟ್ರು. ಆಮೇಲೆ ನಿನ್ನೆ ಅವ್ರಿಗೆ ಬಂದಂಥ ಬಾಡಿಗೆ ದುಡ್ಡು 10,000ದಲ್ಲಿ 7,000 ನನಗೆ ಹಾಕ್ಬಿಟ್ಟು ನಮ್ಮಿಬ್ಬರಿಗೂ, ಅದನ್ನು ಆನೆ ಮಾಡಿಬಿಟ್ಟು ನನ್ನ ಬಾಯಿ ಮುಚ್ಚಿಬಿಟ್ರು. ಇದು ಹುಚ್ಚ ವೆಂಕಟಣ್ಣ ಮನಸ್ಸು, ಇದು ನಿಮ್ಮೆಲ್ರಿಗೂ ಹೇಳಿಬಿಡ್ತೀನಿ. ನಾನು ಅಷ್ಟಕ್ಕೂ ಹೇಳ್ತಾ ಇದ್ದೀನಿ, ಅಣ್ಣ ಇಲ್ಲ ಅಣ್ಣ ಇವಾಗ ಸ್ವಲ್ಪ ಅಭಿಮಾನಿಗಳಿಗೆ ಕೊಟ್ಟಂಥ ದುಡ್ಡಿದೆ, ನೀವು ಬೇಡ ಅಣ್ಣ ಹಾಕ್ಬಿಡಿ ಅಣ್ಣ ಅಂದರೆ ಇಲ್ಲ ನನ್ನ ಹೆಣ್ಮಗು ನೀನು ಪಡ್ತಿರೋದಕ್ಕೆ ನಾನು ಕೊಡಲೇಬೇಕು ಅಂತ ವೆಂಕಟಣ್ಣ ಕೊಟ್ಟರು. ಸೊ ವೆಂಕಟಣ್ಣಗೆ ನನ್ನ ಕೃತಜ್ಞತೆಗಳು. ತುಂಬ ಒಳ್ಳೆ ಮನಸ್ಸು, ತುಂಬ ಒಂದು ಮುಗ್ಧವಾದ ಒಂದು ಮನಸ್ಸು. ಅವರು ತುಂಬ ಹೋರಾಡ್ತಿದ್ದಾರೆ, ನಿಮಗೆಲ್ಲ ಗೊತ್ತಿದೆ. ಆ ದುಡ್ಡು 6 ಲಕ್ಷ ಏನಿದೆ ಅದು ನನ್ನ ಕೈ ತಲುಪಬೇಕು ಅಂತ ತುಂಬ ಕಷ್ಟಪಡ್ತಿದ್ದಾರೆ. ಇವಾಗ ನಾಳೆ ಅದು ನನ್ನ ಕೈ ಬರಬೇಕು, ಯಾಕಂದರೆ ವೆಂಕಟಣ್ಣ ಜವಾಬ್ದಾರಿ ತೊಗೊಂಡ್ಬಿಟ್ಟಿದ್ದಾರೆ, ಮತ್ತು ಎನ್ ಎಂ ಸುರೇಶ್ ಅವರು ಜವಾಬ್ದಾರಿ ತೊಗೊಂಡಿದ್ದಾರೆ. ಯೋಗೇಶ್ ಇನ್ನು ಮುಂದೆ ಯಾವತ್ತೂ ನನ್ನ ಬಗ್ಗೆ ಏನಾದರೂ ಕೆಟ್ಟದಾಗಿ ಮಾತಾಡೋದು ಇವೆಲ್ಲ ಮಾಡಲ್ಲ ಅಂತ ನನಗೆ ತುಂಬ ಹೊತ್ತು ಅದರ ಬಗ್ಗೆ ಡಿಸ್ಕಷನ್ ಆಯಿತು. ಯಾಕೆಂದರೆ